ಒಂದು ತೀರಾ ಇಂಪಾರ್ಟೆಂಟ್ ವಿಚಾರ ಮಾತಾಡೋದಿತ್ತು. ನನ್ನ ಲಿಸ್ಟಲ್ಲಿ ಯಾರಾದರೂ ಪೊಲೀಸ್ ಇದ್ದೀರಾ ಅಥವಾ ಯಾರಿಗಾದರೂ ತುಂಬ ಒಳ್ಳೆ ಪೊಲೀಸ್ ಪರಿಚಯ ಇದೆಯಾ? ಒಂದಿಷ್ಟು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡಬೇಕಿತ್ತು. ಈ ಹಿಂದೂಗಳ ಹಬ್ಬ ಬಂದರೆ ಅದೊಂಥರ ಸೋಷಿಯಲ್ ಅವೇರ್ನೆಸ್ಸು ಕ್ಯಾಂಪೇನ್ ಮಾಡುವಂಥವರೆಲ್ಲ ಕಾಣೆ ಆಗಿಬಿಟ್ಟಿದ್ದಾರೆ. ಈ ನಮ್ಮ ಹಬ್ಬ ಮುಗಿದ ಮೇಲೆ ಮನೇಲಿ ಮಾಡಿದ ಕಜ್ಜಾಯ ಎಲ್ಲ ಕಾಣೆ ಆಗಿದೆಯಲ್ಲ, ಅದೇ ಥರ ಕಾಣೆ ಆಗಿಬಿಟ್ಟಿದ್ದಾರೆ. ನಾನು ತುಂಬ ಪೋಸ್ಟ್ಗಳನ್ನು ನೋಡಿದ್ದೆ, ಒಂದು ವಿಡಿಯೋ ಕೂಡ ಮಾಡಿದ್ದೆ. ಹಿಂದೂಗಳು 354 ದಿವಸ ಮಹಿಳೆಯರ ಮೇಲೆ ಕ್ರೌರ್ಯವನ್ನು ಮೆರೀತಾರೆ, ಆಮೇಲೆ 9 ದಿವಸ ಪೂಜೆ ಮಾಡ್ತಾರೆ, ಈ ಥರದ್ದೆಲ್ಲ ಸ್ಟಾಪ್ ಆಗಬೇಕು ಅಂತ ಖ್ಯಾತನಾಮರೆಲ್ಲ ಪೋಸ್ಟ್ ಮಾಡ್ಕೊಂಡಿದ್ರು. ಹಿಂದೂ ಹಬ್ಬ ಬಂದರೆ ಅಂಥವರೆಲ್ಲ ಎದ್ದು ಬಿಡ್ತಾರಲ್ಲ, ಆದರೆ ಈಗ ಕಾಣ್ತಾ ಇಲ್ಲ. ಯಾಕಪ್ಪ ಅಂತ ಕೇಳಿದ್ರೆ, ಹಿಂದೂಗಳು ಭಕ್ತಿಯಿಂದ ನವರಾತ್ರಿಯನ್ನು ಮಾಡಿದರು, ಶ್ರದ್ಧೆಯಿಂದ ಹಾಗೂ ತುಂಬ ಇಷ್ಟಪಟ್ಟು ತುಂಬ ವಿಜೃಂಭಣೆಯಿಂದ ಆಯುಧ ಪೂಜೆಯನ್ನು ಮಾಡಿದರು. ಆದರೆ ಹರಿಯಾಣದಲ್ಲಿ ಆಯುಧ ಪೂಜೆಯನ್ನು ಮಾಡಿದವ ಅಂದರೆ ಮುಸ್ಲಿಂ ಹುಡುಗ ಒಬ್ಬ ಆಯುಧವನ್ನು ಕೈ ತಗೊಂಡಿದ್ದ. ಮ್ಯಾಟ್ರು ಸಿಂಪಲ್ಲು, ಲವ್ ಜಿಹಾದು, ಲವ್ ಮೀ ಅಂತ ನಿಖಿತಾ ತೋಮರ್ ಅನ್ನೋ ಹುಡುಗಿ ಹಿಂದೆ ಓಡಾಡಿದಂತೆ. ಆಕೆಗೆ ಇಷ್ಟ ಇರಲಿಲ್ಲ, ಅವಳೇನು ಮಾಡಿದ್ಲು, ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟರು, ಸರ್ ಹಿಂಗೆ ಕಿರಿಕಿರಿ ಮಾಡ್ತಾನೆ ಹಂಗೆ ಹಿಂಗೆ ಅಂತ. ಆ ದುಷ್ಟ, ಆ ಉಗ್ರ, ಆ ರಾಕ್ಷಸ ಏನು ಮಾಡಿಬಿಟ್ಟ, ಅವಳು ಎಕ್ಸಾಮ್ ಮುಗಿಸ್ಕೊಂಡು ಬರುವಾಗ ಕಾಲೇಜ್ ಕ್ಯಾಂಪಸ್ಸಲ್ಲಿ ಶೂಟೌಟ್, ಆಯುಧ ಪೂಜೆ ಮಾಡದೇ ಇರೋ ಅಂಡೆ ಪತಿಗಳ ಕೈಯಲ್ಲಿ ಆಯುಧ, ಹಾಗೆ ಅದು ಬಳಕೆ ಆಗಿದ್ದು ನಡು ರೋಡಲ್ಲಿ ಹಾಡು ಹಗಲಲ್ಲಿ. ಕಾರಲ್ಲಿ ಇಬ್ಬರು ಬಂದರು, ನಿಖಿತಾ ಮತ್ತು ಅವಳು ಫ್ರೆಂಡು ಎಕ್ಸಾಮ್ ಮುಗಿಸ್ಕೊಂಡು ಬರ್ತಾಯಿದ್ರು, ಶೂಟೌಟ್ ಮಾಡಿದರು. ನನಗಂತೂ ಮಿರ್ಜಾಪುರ್ ಸೀಸನ್ 2 ಮುಗಿಸಿ 2 ದಿವಸ ಆಗಿಲ್ಲ, ಅಲ್ಲಿ ಯಾವ ಥರ ಸಿನಿಮಾದಲ್ಲಿ ತೋರಿಸಿದ್ದಾರೆ ಅದೇ ಥರ ಅನಿಸ್ಬಿಡ್ತು. ಈಗ ನಾನು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋಕ್ಕೆ ಬಂದಿರೋದು, ಅದೇ ಹಿಂದೂ ಹಬ್ಬಗಳಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಬಂದಿದ್ರಲ್ಲ, ಅವ್ರ ಮೇಲೆ ಎಲ್ಲಿ ಹೋದರು, ಯಾರು ಯಾಕೆ ಈ ನಿಖಿತಾ ಅನ್ನೋ ಹುಡುಗಿ ಮೇಲೆ ತೌಪಿಕ್ ಅನ್ನೋನು ಗುಂಡು ಹಾಸಿ ಸಾಯಿಸಿದ್ನಲ್ಲ, ಯಾಕೆ ಮಾತಾಡ್ತಾ ಇಲ್ಲ ಗೊತ್ತಿಲ್ಲ. ಯಾಕೆಂದರೆ ಅವನು ಹಬ್ಬ ಆಚರಿಸಿಲ್ಲ ಅನ್ನೋ ಎಕ್ಸ್ಕ್ಯೂಸ್ ಕೊಟ್ಟಿರ್ಬೋದು. ಬಿಡಿ, ಇನ್ನು ಜಾತ್ಯಾತೀತರು ಬಾಯಿ ಎತ್ತಿದ್ರೆ ಜಾತ್ಯಾತೀತತೆ ಅಂತ ಎಲ್ಲ ಬೊಬ್ಬೆ ಹೊಡಿತಿರ್ತಾರಲ್ಲ, ಅವರೂ ಮಾತಾಡ್ತಾ ಇಲ್ಲ. ಅದ್ರ ಜೊತೆಗೆ ಅದು ಯಾವ್ಯಾವುದೋ ಜ್ಯುವೆಲ್ಲರಿ ಶಾಪ್ ಅವರು ಮುಸ್ಲಿಂ ಮನೆಗೆ ಹಿಂದೂ ಹೆಣ್ಮಗಳು ಮದುವೆ ಆಗಿ ಹೋಗಿ ಸೀಮಂತ ಮಾಡೋದು ಇದೆಲ್ಲ ತೋರಿಸಿ, ನೀವು ಅವ್ರನ್ನ ಲವ್ ಮಾಡಿ ಮದುವೆ ಆದರೂ ಏನೂ ತೊಂದರೆ ಆಗಲ್ಲ, ನಿಮ್ಮ ಸಂಪ್ರದಾಯ ಆಚಾರ ವಿಚಾರಕ್ಕೆ ಏನೂ ಡ್ಯಾಮೇಜ್ ಆಗಲ್ಲ ಅಂತೆಲ್ಲ ಪೊಂಗಿದ್ರಲ್ಲ, ಅವರೂ ಕಾಣ್ತಾ ಇಲ್ಲ. ಆದರೆ ಒಬ್ಬನು ಕಾಣ್ತಿದ್ದಾನೆ, ಬಟ್ ಅವನಿಗೆ ಪೊಲೀಸ್ ಬೇಡ, ಡಾಕ್ಟ್ರ್ ಬೇಕು, ಒಳ್ಳೆ ಮಾನಸಿಕ ತಜ್ಞರು ಬೇಕು. ಅವರ ಹೆಸರು ಚೇತನ್ ಕುಮಾರ್ ಅಂತ, ಕನ್ನಡದ ಸ್ಯಾಂಡಲ್ವುಡ್ನ ಹೀರೋ, ಯಾವುದೋ ಮಧುರ ಪಿಸುಮಾತಿಗೆ ಸಾಂಗಲ್ಲಿ ಓಡಾಡ್ಕೊಂಡು ಓಡಾಡ್ಕೊಂಡು ಡ್ಯಾನ್ಸ್ ಮಾಡಿದಾರಲ್ಲ, ಅದೇ ಚೇತನ್ ಅಹಿಂಸಾ. ಅವ್ರದ್ದು ಪೋಸ್ಟ್ ನೋಡಿದೆ, ಅದರಲ್ಲಿ ಎಂಥ ಚಂದವಾಗಿ ಗೂಗ್ಲಿ ಹಾಕಿದ್ದಾರೆ ಅಂದರೆ, ಇವರು ಶೂಟೌಟಿಗೆ ವಿರೋಧ ವ್ಯಕ್ತಪಡಿಸಿ, ಈ ಸಮಾಜದಲ್ಲಿ ಗಂಡು ಹೆಣ್ಣಿನ ತಾರತಮ್ಯ ನಿಲ್ಲಬೇಕು, ಗಂಡಿನ ಕ್ರೌರ್ಯ ನಿಲ್ಲಬೇಕು ಅಂತ ಹಾಕಿದ್ದಾರೆ. ಯಾಕೆ, ಅಲ್ಲಿ ಹಿಂದೂ ಧರ್ಮವನ್ನು ಎರಡು ಧರ್ಮವಾಗಿ ಒಡೆಯೋಕ್ಕೆ ಒಂದಿಷ್ಟು ಖ್ಯಾತ ರಾಜಕಾರಣಿಗಳು ಹೋದಾಗ ಬೆಂಬಲಕ್ಕೆ ನಿಲ್ಲಕ್ಕೆ ಬರುತ್ತೆ, ಹಿಂದುತ್ವವನ್ನು ವಿರೋಧಿಸ್ತೀನಿ ಅಂತ ಗಂಟ್ಲು ಹರ್ಕೊಳಕ್ಕೆ ಬರುತ್ತೆ, ಸಾಯಿಸಿರೋದು ಮುಸ್ಲಿಮು, ಸತ್ತಿರೋದು ಹಿಂದೂ, ಅಲ್ಲಿ ಇರೋದು ಲವ್ ಮ್ಯಾಟ್ರು, ಅದ್ರ ಬಗ್ಗೆ ಕಂಪ್ಲೇಂಟ್ ಆಗಿದೆ, ಅದೆಲ್ಲ ಗೊತ್ತಿದ್ರು ಕೂಡ ಗಂಡು ಹೆಣ್ಣಿನ ತಾರತಮ್ಯ ಅಂತಿರಲ್ಲ, ಲವ್ ಜಿಹಾದ್ ಅನ್ನೋಕ್ಕೇನಾಗುತ್ತೆ, ಲವ್ ಜಿಹಾದ್ ಕೇಸನ್ನು ಗಂಡು ಹೆಣ್ಣು ಅಂತ ತೇಪೆ ಹಚ್ಚೋಕ್ಕೆ ನಾಚಿಕೆ ಆಗೋಲ್ಲ, ಅದು ಬೈಯೋಣ ಅನಿಸುತ್ತೆ ಹಿಂಗೆಲ್ಲ ಆದಾಗ. ಈಗ ಅದೆಲ್ಲ ಬಿಡಿ, ಈಗ ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತೀರಾ, ನಿಖಿತಾ ತೋಮರ್ ಹತ್ಯೆಗೆ ಯಾರು ಮಾತಾಡ್ತಾ ಇಲ್ಲವಲ್ಲ ಮಹಿಳಾ ಮಣಿಗಳು, ಅವ್ರನ್ನ ಎಲ್ಲಿಂದ ಹುಡ್ಕೊಂಬರ್ತೀರಿ? ಅಥವಾ ಅವರಿನ್ನೂ 9 ದಿವಸ 9 ಥರ ಸ್ಯಾರಿ ಉಡೋದು, ಸೆಲ್ಫಿ, ಫೋಟೋ, ಸ್ಟೋರೀಸು ಇದರಲ್ಲೇ ಬ್ಯುಸಿ ಇದ್ದಾರಾ? ಅವ್ರಿಗೆ ಒಂದು ಸ್ವಲ್ಪ ಈ ಮ್ಯಾಟ್ರು ತಲುಪಿಸಿ. ಸೊ ಇದ್ರ ಬಗ್ಗೆ ಇನ್ನಷ್ಟು ಜಾಸ್ತಿ ಕ್ಯಾಂಪೇನ್ ಆಗಬೇಕು. ಅವರಿಬ್ಬರನ್ನ ಬಂಧಿಸಿದ್ದಾರೆ, ಅವರಿಗೆ ಗಲ್ಲು ಶಿಕ್ಷೆ ಆಗೋ ತನಕನೂ ನಮ್ಮ ಕ್ಯಾಂಪೇನ್ ಮುಂದುವರಿಬೇಕು. ಜಾತ್ಯಾತೀತರು ಇದಕ್ಕೆ ಕೈ ಜೋಡಿಸ್ಬೇಕು. ಕೋಮುವಾದಿ ಹಿಂದೂಗಳು ಅವರ ಧರ್ಮದ ಸಲುವಾಗಿ, ಧರ್ಮದ ಹೆಣ್ಣುಮಗಳ ಪ್ರಾಣ ಸಲುವಾಗಿ, ಅವಳ ನ್ಯಾಯ ಸಲುವಾಗಿ ಕ್ಯಾಂಪೇನ್ ಮಾಡ್ತಾರೆ. ಆದರೆ ಹಿಂದೂ ಹಬ್ಬದಲ್ಲಿ ಹಿಂದೂಗಳ ವಿರುದ್ಧ ಮಾತ್ರ ಮಾತಾಡೋ ನಕಲಿ ಜಾತ್ಯಾತೂತರು ಇದ್ರ ಬಗ್ಗೆ ಒಂದು ಸ್ವಲ್ಪ ದನಿ ಏರಿಸಬೇಕು ಅನ್ನೋದು ನಮ್ಮ ಕಳಕಳಿಯ ವಿನಂತಿ. ಹಾಗೆ ಚೇತನ್ ಅಹಿಂಸಾ, ಇದು ಗಂಡು ಹೆಣ್ಣಿನ ತಾರತಮ್ಯ ಅಲ್ಲ, ಲವ್ ಜಿಹಾದ್, ಅದನ್ನು ಅರ್ಥ ಮಾಡ್ಕೊಳ್ಳಿ.